ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 57 ದಾನಿಯೇಲನು ಪರ್ಷಿಯನ್ ಟಗರು ಅಥವಾ ಗ್ರೀಕರ ಮೇಕೆಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ಯರ ಮೇಲೆ ಆಸಕ್ತಿಯುಳ್ಳವನಾಗಿದ್ದು ಯೆರೆಮೀಯನ ಪ್ರವಾದನೆಯಂತೆ ಇಸ್ರಾಯೇಲ್ಯರು ಅವರ ಪಾಪಗಳಿಗಾಗಿ ಅವರು ಬಾಬೇಲಿನಲ್ಲಿ 70 ವರ್ಷಗಳ ಗುಲಾಮತನ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದೆಂದು ಬಲ್ಲವನಾಗಿದ್ದನು ಹೀಗಾಗಿ ಆತನು ಈಗ ತನ್ನ ಕನಸಿನ ಮೂಲಕವಾಗಿ ಬರಲಿರುವ ತೊಂದರೆಗಳನ್ನು ಅಂದರೆ ಆತನು ನಿರೀಕ್ಷಿಸಿದ್ದ ಉನ್ನತಿ ಮತ್ತು ಮಹಿಮೆಯ ಬದಲಾಗಿ ನಿರ್ಣಯಿಸಿದನು ಮತ್ತು ಅದು ಇಸ್ರಾಯೇಲ್ಯರ ಪಾಪ ಮತ್ತು ದೇವರ ಕ್ರೋಧವನ್ನು ಸಂಕೇತಿಸುವುದಾಗಿತ್ತು ಆದುದರಿಂದ ಆತನು ಇಸ್ರಾಯೇಲ್ಯರ ಪಾಪಗಳನ್ನು ಕ್ಷಮಿಸುವಂತೆಯೂ ಅವರ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಬೇಕೆಂತಲೂ ನಿಷ್ಠಾಪೂರ್ವಕವಾಗಿ ಪ್ರಾರ್ಥಿಸಿದನು ಇದನ್ನು ದಾನಿಯೇಲ 9:2-19 ಕೆಲವೇ ಮಾತುಗಳಲ್ಲಿ ಹೇಳಲಾಗಿದೆ ದಾನಿಯೇಲನು ದೈವಿಕ ಯೋಜನೆಯ ವ್ಯಾಪ್ತಿಯನ್ನು ನಮಗೆ ಈಗ ಕಂಡುಬಂದಂತೆ ಆಗ ಆತನಿಗೆ ಕಾಣಿಸಲಿಲ್ಲ ಪರಂತು ವಾಗ್ದಾನಗಳಲ್ಲಿರುವಂತೆ ಆತನ ನಂಬಿಕೆ ಮತ್ತು ಆತನ ನಿಷ್ಠಾವಂತಿಕೆಗಳು ದೇವರಿಗೆ ಇಷ್ಟವಾದವು ಹೀಗಾಗಿ ದೇವರು ಈ ಕನಸಿನ ವಿಷಯವಾಗಿ ಇನ್ನೂ ಹೆಚ್ಚಿನದ್ದನ್ನು ಅಥವಾ ವಿಸ್ತಾರವಾದ ವಿವರಣೆಯನ್ನು ಆತನಿಗೆ ತಿಳಿಯಪಡಿಸಿದನು ಮತ್ತು ಆ ಲಕ್ಷಣಗಳಲ್ಲಿ ಅವು ಶಾರೀರಿಕ ಇಸ್ರಾಯೇಲ್ಯರಿಗೆ ವಿಶೇಷವಾಗಿ ಅನ್ವಯಿಸುವುದಾಗಿದ್ದವು ಇಸ್ರಾಯೇಲಿನ ಜನರು ಬಾಬೇಲಿನಲ್ಲಿರುವಾಗ ಆ 70 ವರ್ಷಗಳ ಪಾಳು ಬೀಳುವಿಕೆಯು ಈ ರೀತಿಯಲ್ಲಿ ಹೆಚ್ಚು ಅಂದರೆ 2300 ದಿನಗಳವರೆಗೆ ಮುಂದುವರೆಯಲ್ಪಡುತ್ತದೆ ಎಂದು ಆತನು ಭಾವಿಸಿದನು ದೇವರು ಗಬ್ರಿಯೇಲ ದೂತನನ್ನು ಅವನ ಬಳಿಗೆ ಕಳುಹಿಸುವುದರ ಮೂಲಕ ಈ ತಪ್ಪನ್ನು ಸರಿಪಡಿಸಿದನು ಮತ್ತು ಈ 70 ವರ್ಷಗಳು ಮುಗಿಯುವಾಗ ದಾಸತ್ವವು ಮುಗಿಯುತ್ತದೆಂದು ತೊಂದರೆಯ ಸಮಯ ಮುಂತಾದವುಗಳು ಎದುರಾದರೂ ಯೆರೂಸಲೇಮ್ ನಗರವನ್ನು ಮತ್ತು ದೇವಾಲಯವನ್ನು ಪುನಃ ನಿರ್ಮಾಣಗೊಳಿಸಲಾಗುವುದು ಎಂದು ಆತನಿಗೆ ತಿಳಿಸಿದನು ದಾನಿಯೇಲನು ತಾನು ಬಾಬೇಲಿನ ಗುಲಾಮತ್ವದ 70 ವರ್ಷಗಳು ಮುಂದಕ್ಕೆ ಹಾಕಲ್ಪಡುತ್ತದೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ 2300 ದಿನಗಳ ಕುರಿತಾದ ಈ ಕನಸಿನ ಬಗ್ಗೆ ಪ್ರಾರ್ಥಿಸುತ್ತಿರಲು ದೇವರು ದಾನಿಯೇಲನ ಬಳಿಗೆ ವಿವರಣೆ ನೀಡುವಂತೆ ಗಬ್ರಿಯೇಲ ದೇವದೂತನನ್ನು ಕಳುಹಿಸಿದನು ದಾನಿಯೇಲ 9:21-27 ಆತನು ದಾನಿಯೇಲನಿಗೆ ನೀನು ದೇವರಿಗೆ ಅತಿ ಪ್ರಿಯ ಈ ದೈವೋಕ್ತಿಯನ್ನು ಯೋಚಿಸು ಈ ದರ್ಶನವನ್ನು ಗ್ರಹಿಸಿಕೋ ಅಧರ್ಮವನ್ನು ಕೊನೆಗಾಣಿಸುವುದು ಪಾಪಗಳನ್ನು ತೀರಿಸುವುದು ಅಪರಾಧವನ್ನು ನಿವಾರಿಸುವುದು ಸನಾತನ ಧರ್ಮವನ್ನು ಸ್ಥಾಪಿಸುವುದು ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ಇಸ್ರಾಯೇಲ್ಯರಿಗೂ ನಿನ್ನ ಪರಿಶುದ್ಧ ಪುರಕ್ಕೂ ಅಂದರೆ ಯೆರೂಸಲೇಮಿಗೂ 70 ವಾರಗಳು ಕಳೆಯಬೇಕೆಂದು ಅಥವಾ ಪ್ರತ್ಯೇಕಿಸಲ್ಪಡುವುದು ಸ್ಥಿರಪಡಿಸಲ್ಪಡುವುದು ಅಥವಾ ನಿರ್ಣಯಿಸಲ್ಪಡುವುದು ನಿಷ್ಕರ್ಷೆಯಾಗಿದೆ ಎಂಬಿತ್ಯಾದಿಯಾಗಿ ತಿಳಿಸಿದನು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಆ ಸಾಂಕೇತಿಕ 70 ವಾರಗಳ ಅಥವಾ ಆ 490 ದಿನಗಳು ಅಂದರೆ 2300 ದಿನಗಳ ಒಂದು ಭಾಗವಾಗಿದೆ ಎಂಬುದು ಈ ಭಾಗವು ಇಸ್ರಾಯೇಲನ್ನು ಬಾಬೇಲಿನಿಂದ ಪೂರ್ಣ ಸ್ಥಿತಿಗೆ ತರುವ ಬಗ್ಗೆ ದಾನಿಯೇಲನ ಪ್ರಾರ್ಥನೆಗೆ ಉತ್ತರವಾಗಿ ವಿಶೇಷ ಆಸಕ್ತಿಯ ಗುರುತಾಗಿ ವಚನ 12:16-18 ಓದಿ ಈ 70 ವಾರಗಳು ಅಥವಾ 490 ದಿನಗಳು ಅಂದರೆ 2300 ದಿನಗಳ ಒಂದು ಭಾಗವಾಗಿತ್ತು ಅದರ ನೆರವೇರುವಿಕೆಯು 2300 ದಿನಗಳು ಅಥವಾ ಪ್ರಾರಂಭವಾಗುವುದೆಂದು
ತೋರಿಸುವುದಲ್ಲದೆ ಯಾವ ರೀತಿಯ ಸಮಯವು ಅಂದರೆ ಅಕ್ಷರಶಃ ಅಥವಾ ಸಾಂಕೇತಿಕ ಸೂಚಿತವಾಗಿದೆ ಎಂಬುದನ್ನು ತೋರಿಸುತ್ತದೆ. ಒಂದು ಪೇತ್ರ 1:11 ಇದಕ್ಕೂ ಹೆಚ್ಚಾಗಿ 70 ವಾರಗಳ ಪ್ರವಾದನೆಯ ನೆರವೇರುವಿಕೆಯು ದಾನಿಯೇಲನ ಮೇಲೆ ನಿಜವಾದ ಪ್ರವಾದಿ ಎಂಬ ಮುದ್ರೆಯನ್ನು ಆತನ ಎಲ್ಲ ಪ್ರವಾದನೆಗಳ ಮೇಲೆ ಹಾಕುತ್ತದೆ ಮತ್ತು ವಿಶೇಷವಾಗಿ ಇದು 2300 ದಿನಗಳ ದರ್ಶನಕ್ಕೆ ಮುದ್ರೆ ಹಾಕುವುದಾಗಿದೆ. ಆದುದರಿಂದ ಈ 70 ವಾರಗಳು ಬೇರೆ ಸಂಗತಿಗಳೊಂದಿಗೆ ದರ್ಶನ ಮತ್ತು ಪ್ರವಾದಿಯ ಮೇಲೆ ಮುದ್ರೆ ಹಾಕಲು ಉಪಯೋಗವಾಗುತ್ತದೆ ಎಂಬುವಂಥದ್ದೇ.